ಎಲ್ರಿಗೂ ನಮಸ್ಕಾರ ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆ ತುಮಕೂರು ಜಿಲ್ಲೆಯ ಇತಿಹಾಸ ಉಪನ್ಯಾಸಕ ಬಂಧುಗಳು ಭಾಳ ಶ್ರದ್ಧೆಯಿಂದ ತಯಾರಿಸಿಕೊಟ್ಟಂತಹ ಒಂದು ಭಾರತದ ಇತಿಹಾಸದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇದನ್ನು ನಾನು ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಈಗ ಮಾಡ್ತಿದ್ದೀನಿ ತುಮಕೂರು ಜಿಲ್ಲೆಯ ಇತಿಹಾಸ ಉಪನ್ಯಾಸಕ ಸಂಘಕ್ಕೆ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ನಾವೀಗ ಇದನ್ನ ಒಂದು ಚರ್ಚೆ ಮಾಡ್ತಾ ಹೋಗೋಣ ಭಾಗ ಎದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ನಾಣ್ಯಶಾಸ್ತ್ರ ಎಂದರೆ ಅನ್ನುವಂತಹ ಪ್ರಶ್ನೆ ಮೊದಲನೆಯ ಪ್ರಶ್ನೆ ನಾಣ್ಯಶಾಸ್ತ್ರ ಎಂದರೆ ಮಾನವಶಾಸ್ತ್ರದ ಅಧ್ಯಯನ ನಾಣ್ಯಗಳ ಅಧ್ಯಯನ ಪುರಾತತ್ವ ಅಧ್ಯಯನ ಶಾಸನಗಳ ಅಧ್ಯಯನ ಎಂತ ಇದೆ ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ಕರಿತೀವಿ ಆರ್ಯರ ಮುಖ್ಯ ಕಸುಬು ಕೃಷಿ ವ್ಯಾಪಾರ ನೈಗೆ ಮಡಿಕೆ ಮಾಡುವುದು ಆರ್ಯರ ಮುಖ್ಯ ಕಸುಬು ಯಾವುದು ಅಂತ ಕೇಳಿದರೆ ಕೃಷಿ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಪ್ರಥಮ ಪ್ರವಚನ ನೀಡಿದ ಸ್ಥಳ ಪಾಟಲಿಪುತ್ರ ಲುಂಬಿನಿ ವನ ಕುಶಿನಗರ ಸಾರಾನಾಥದ ಜಿಂಕೆವನ ಸರಿದ ಉತ್ತರ ಸಾರಾನಾಥದ ಜಿಂಕೆವನ ಹೊಯ್ಸಳ ಮನೆತನದ ಸ್ಥಾಪಕ ಎರಡನೆಯ ತೈಲಪ್ಪ ದಡಿಗ ಸಳ ದಂತೆದುರ್ಗ ಹೊಯ್ಸಳ ಮನೆತನವನ್ನು ಸ್ಥಾಪನೆ ಮಾಡಿದವನು ಯಾರು ಅಂತ ಕೇಳಿದರೆ ಸಳ ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ದೀನ್ ಇ ಇಲಾಹಿ ಇಸ್ಲಾಂ ಸೂಪಿ ಸಿಖ್ ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದು ಅಂದರೆ ದೀನ್ ಇ ಇಲಾಹಿ ಶಿವಾಜಿಯ ಬಿರುದು ಯಾವುದು ಕವಿರಾಜ ರಾಜ ಜಗದೇವ ಬಾದಶಹ ಛತ್ರಪತಿ ಶಿವಾಜಿಯ ಬಿರುದು ಛತ್ರಪತಿ ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು ಕಾಲಡಿ ಪಾಜಕ ಮಂಗಳೂರು ದ್ವಾರಕ ಅಂತ ಇದೆ ಮಧ್ವಾಚಾರ್ಯರ ಜನ್ಮಸ್ಥಳ ಯಾವುದು ಅಂದರೆ ಉಡುಪಿಯ ಸಮೀಪದ ಪಾಜಕ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಸಾವಿರದ ಆರುನೂರು ಸಾವಿರದ ಆರುನೂರ ಎರಡು ಸಾವಿರದ ಆರುನೂರ ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತ ಎಂಟು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದರೆ ಸಾಮಾನ್ಯ ಶಕ ಸಾವಿರದ ಆರುನೂರ ಅರವತ್ತ ನಾಲ್ಕು ಬ್ರಹ್ಮ ಸಮಾಜದ ಸ್ಥಾಪಕರು ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ರಾಜಾರಾಮ್ ಮೋಹನ್ ರಾಯ್ ಮೇಲಿನ ಯಾವುದೂ ಅಲ್ಲ ಅಥವಾ ಮೇಲಿನ ಯಾರೂ ಅಲ್ಲ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಸ್ಥಾಪಕರು ನೇರ ಕಾರ್ಯಾಚರಣೆಯ ದಿನಕ್ಕೆ ಕರೆ ನೀಡಿದವರು ಯಾರು ಅನ್ನುವ ಪ್ರಶ್ನೆ ಮಹಾತ್ಮಾ ಗಾಂಧೀಜಿ ಸರ್ ಸೈಯದ್ ಅಹಮದ್ ಖಾನ್ ಸುಭಾಷ್ ಚಂದ್ರ ಬೋಸ್ ಮಹಮ್ಮದ್ ಅಲಿ ಜಿನ್ನಾ ನೇರ ಕಾರ್ಯಾಚರಣೆಗೆ ಕರೆ ಕೊಟ್ಟವರು ಯಾರು ಅಂತ ಕೇಳಿದರೆ ಮಹಮ್ಮದ್ ಅಲಿ ಜಿನ್ನಾ ಇವಿಷ್ಟು ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸರಿಯಾಗಿ ನಾವು ಆಯ್ಕೆ ಮಾಡಿ ಬರೆಯಬೇಕು ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂತ ಕೇಳಿದ್ರೆ ತಾಮ್ರ ಇದು ಮೊದಲನೆಯ ಪ್ರಶ್ನೆಗೆ ಉತ್ತರ ಆಗುತ್ತೆ ಉತ್ತರ ಭಾರತದಲ್ಲಿ ಮಾನವ ತಾಮ್ರವನ್ನ ಬಳಸ್ತಾನೆ ಕಾನಿಷ್ಕನ ರಾಜಧಾನಿ ಯಾವುದಾಗಿತ್ತು ಅನ್ನುವ ಪ್ರಶ್ನೆ ಇದೆ ಪುರುಷಪುರ ಏನಿದೆ ಇದು ಕಾನಿಷ್ಕನ ರಾಜಧಾನಿಯಾಗಿತ್ತು ಮುಂದುವರೆದು ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಸೊ ಕುತ್ಬುದ್ದೀನ್ ಐಬಕ್ ಏನಿದ್ದಾನೆ ಈತ ಗುಲಾಮಿ ಸಂತತಿಯ ಸ್ಥಾಪಕ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅನ್ನೋ ಪ್ರಶ್ನೆ ಇದೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು ಅಂತ ಇದೆ ಕೊನೆ ಉಳ್ಕೊಂಡಿರೋದು ಒಂದೇ ಉತ್ತರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಮಾರ್ಕ್ ಕಬ್ಬನ್ ಇವುಗಳನ್ನ ಹೊಂದಿಸಿ ಬರೀರಿ ಅನ್ನುವ ಪ್ರಶ್ನೆ ಇದೆ ಚಾವುಂಡರಾಯ ಚಾವುಂಡರಾಯನಿಗೆ ನಾವು ಸರಿಯಾಗಿ ಹೊಂದಿಸಬೇಕಾಗಿದ್ದೇನು ಅಂತ ಕೇಳಿದ್ರೆ ಗೊಮ್ಮಟೇಶ್ವರನ ವಿಗ್ರಹ ಆರನೇ ವಿಕ್ರಮಾದಿತ್ಯ ಅವನ ಬಿರುದು ತ್ರಿಭುವನ ಮಲ್ಲ ಸಂಚಿ ಹೊನ್ನಮ್ಮ ಹದಿಬದಿಯ ಧರ್ಮ ಆಕೆಯ ಕೃತಿ ಶಂಕರಾಚಾರ್ಯರು ಗೋವರ್ಧನ ಪೀಠ ಅವರು ಆರಂಭಿಸಿದಂತಹ ಒಂದು ಮಠ ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಗುಪ್ತಶಕೆ ಯಾವಾಗ ಆರಂಭವಾಯಿತು ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತರಲ್ಲಿ ಗುಪ್ತಶಕೆ ಆರಂಭ ಆಗುತ್ತೆ ಸರದ ಉತ್ತರ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತು ರಾಷ್ಟ್ರಕೂಟರ ರಾಜಲಾಂಛನ ಗರುಡ ಅಕ್ಬರನ ಕಂದಾಯ ಮಂತ್ರಿ ರಾಜ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಈ ಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು ಏ ಸೂರನ್ನು ಕೊಟ್ಟರೂ ಈ ಸೂರನ್ನ ಕೊಡೆವು ಆಮೇಲೆ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎರಡು ಅಂಕದ ಪ್ರಶ್ನೆಗಳು ಹನ್ನೆರಡು ಪ್ರಶ್ನೆ ಇರುತ್ತೆ ಇತಿಹಾಸ ಪೂರ್ವ ಮತ್ತು ಇತಿಹಾಸ ಕಾಲಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ ಇತಿಹಾಸ ಪೂರ್ವ ಅಂತಂದರೆ ಲಿಖಿತ ದಾಖಲೆ ಇಲ್ಲದ ಕಾಲ ಇತಿಹಾಸ ಕಾಲ ಅಂದರೆ ಲಿಖಿತ ದಾಖಲೆ ಇರುವ ಕಾಲ ಸಿಂಧು ನಾಗರಿಕತೆಯ ಅವನತಿಗೆ ಎರಡು ಕಾರಣಗಳನ್ನು ಬರೆಯಿರಿ ಅಂತ ಇದೆ ಪ್ರವಾಹ ಭೂಕಂಪ ಪರಿಸರ ಅಸಮತೋಲನ ಆರ್ಯರ ಆಕ್ರಮಣ ಹೀಗೆ ಬೇರೆ ಬೇರೆ ಕಾರಣಗಳು ಬೌದ್ಧ ಧರ್ಮವನ್ನು ಪ್ರೋತ್ಸಾಹಿಸಿದ ಇಬ್ಬರು ರಾಜರನ್ನು ಹೆಸರಿಸಿ ಅಶೋಕ ಇದ್ದಾನೆ ಕಾನಿಷ್ಕ ಇದ್ದಾನೆ ಹರ್ಷವರ್ಧನ ಇದ್ದಾನೆ ಸಂಗಮ ಯುಗದ ಎರಡು ಪ್ರಸಿದ್ಧ ಸಾಹಿತ್ಯ ಕಥೆಗಳು ಮೂರು ಪ್ರಸಿದ್ಧ ಕಥೆಗಳಿದಾವೆ ಕ ಕಥೆಗಳಿದ್ದಾವೆ ಸಂಗಮ್ ಕೃತಿಗಳಲ್ಲಿ ಅವುಗಳಲ್ಲಿ ಶಿಲಪ್ಪಾದಿಗಾರಂ ಮಣಿಮೇಗಲೈ ತಿರುಕ್ಕುರುಳ್ ಹೀಗೆ ಯಾವುದಾದ್ರೂ ಎರಡು ಕೃತಿಗಳನ್ನು ಬರೀಬೇಕು ಅಲಾವುದ್ದೀನ್ ಕಿಲಿಯ ಇಬ್ಬರು ಸೇನಾಪತಿಗಳು ಉಲುಕ್ ಖಾನ್ ನಸ್ರತ್ ಖಾನ್ ಮಲ್ಲಿಕಾಫರ್ ಯಾರಾದರೂ ಇಬ್ಬರು ಹೆಸರನ್ನು ಬರೀಬೋದು ಕೃಷ್ಣದೇವರಾಯನ ಎರಡು ಬಿರುದುಗಳು ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕವಿಪುಂಗವ ಕನ್ನಡ ರಾಜ್ಯ ರಮಾರಮಣ ಹೀಗೆ ಬೇರೆ ಬೇರೆ ಬಿರುದುಗಳಿದ್ದವು ಅವುಗಳಲ್ಲಿ ಯಾವುದಾದ್ರು ಎರಡನ್ನು ಬರೆಯೋದು ಬಹಮನಿ ಮನೆತನದ ರಾಜಧಾನಿಗಳನ್ನು ಹೆಸರಿಸಿ ಬಹಮನಿ ಮನೆತನದ ರಾಜಧಾನಿಗಳು ಆರಂಭದಲ್ಲಿ ಗುಲ್ಬುರ್ಗಾ ಆಮೇಲೆ ಬೀದರ್ ಇವೆರಡನ್ನು ನಾವು ಬರೀಬೇಕಾಗತ್ತೆ ಬಹಮನಿ ಮನೆತನದ ರಾಜಧಾನಿಗಳು ಗುಲ್ಬುರ್ಗ ಮತ್ತು ಬೀದರ್ ಬಸವೇಶ್ವರರ ತಂದೆ ತಾಯಿ ಯಾರು ಬಸವೇಶ್ವರರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಭಾರತದಲ್ಲಿ ಡಚ್ಚರ ಎರಡು ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಡಚರ ವ್ಯಾಪಾರಿ ಕೇಂದ್ರಗಳು ಪುಲಿಕಾಟ್ ಅವರ ರಾಜಧಾನಿ ಆಮೇಲೆ ಮಚಲಿಪಟ್ಟಣ್ ನಾಗಪಟ್ಟಣ್ ಕಾರೈಕಲ್ ಹೀಗೆ ಬೇರೆ ಬೇರೆ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಬಹುದು ಶ್ರೀರಂಗಪಟ್ಟಣ ಒಪ್ಪಂದದ ಎರಡು ಕರಾರುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪುವಿಗೆ ಭಾಳ ಅವಮಾನಕಾರಿಯಾದಂತಹ ಒಪ್ಪಂದ ಟಿಪ್ಪು ಅರ್ಧ ರಾಜ್ಯವನ್ನು ಬಿಟ್ಟುಕೊಡಬೇಕು ಯುದ್ಧ ಪರಿಹಾರವಾಗಿ ಮುನ್ನೂರ ಮೂವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಮತ್ತು ಈ ದುಡ್ಡನ್ನು ಕೊಡುವವರೆಗೆ ತನ್ನಿಬ್ಬರು ಮಕ್ಕಳನ್ನು ಒತ್ತೆ ಇಡಬೇಕು ಈ ಮೂರರಲ್ಲಿ ಯಾವುದಾದ್ರು ಎರಡನ್ನು ಬರೆಯಬೇಕು ರಾಮಕೃಷ್ಣ ಮಿಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಎಲ್ಲಿ ಅಂತ ಕೇಳಿದರೆ ಕಲ್ಕತ್ತಾದ ಸಮೀಪದ ಬೇಲೂರು ಮಠದಲ್ಲಿ ಅದು ಸ್ಥಾಪನೆಯಾಗತ್ತೆ ಪುಣಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಕೇಳಿದಾರೆ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪುಣಾ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಗಾಂಧಾರ ಶೈಲಿಯಲ್ಲಿ ಆಳೆತ್ತರದ ಬುದ್ಧನ ಮೂರ್ತಿ ಬುದ್ಧನ ಮೇಲಿನ ಬುದ್ಧನಿಗೆ ತುಡಿಸಿದ ಬಟ್ಟೆಗಳ ಮೇಲಿನ ನೆರಿಕೆಗಳು ಮಡಿಗೆಗಳು ಅವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಆ ನಂತರದಲ್ಲಿ ಮೀಸೆಗಳಿಗೆ ಸ್ನಾಯುಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದು ಮೆರಗನ್ನು ನೀಡಿದ್ದು ಆಮೇಲೆ ಜಡಿ ಮಣ್ಣು ಟೆರಕೋಟಾ ಮಣ್ಣು ಕಲ್ಲು ಇವುಗಳನ್ನೆಲ್ಲ ಬಳಸಿ ಬುದ್ಧನ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದು ಏನು ಟೆಕ್ನಿಕ್ಸ್ ಇದೆ ತಾಂತ್ರಿಕತೆ ಇದೆ ಅಥವಾ ಕರಕೌಶಲ್ಯ ಇದೆ ಅದೆಲ್ಲವೂ ಗ್ರೀಕಿಂದಾಗಿತ್ತು ಆದರೆ ಸ್ಫೂರ್ತಿ ವ್ಯಕ್ತಿತ್ವ ಹೃದಯವಂತಿಕೆ ಇವೆಲ್ಲ ಭಾರತೀಯತೆಯಿಂದ ಕೂಡಿತ್ತು ಅನ್ನೋದನ್ನು ಗಾಂಧಾರ ಕಲಾ ಶೈಲಿಯಲ್ಲಿ ಬರೀಬೇಕಾಗತ್ತೆ ಸಮುದ್ರಗುಪ್ತನ ಸಾಧನೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸಮುದ್ರಗುಪ್ತನ ಉತ್ತರ ಭಾರತ ದಂಡಯಾತ್ರೆ ಅಲ್ಲಿ ಆತ ಗೆದ್ದ ಒಂಬತ್ತು ರಾಜ್ಯಗಳು ದಕ್ಷಿಣ ಭಾರತ ದಂಡಯಾತ್ರೆಯಲ್ಲಿ ಗೆದ್ದ ಹನ್ನೆರಡು ರಾಜ್ಯಗಳು ಇವುಗಳನ್ನು ಕ್ರೋಢೀಕರಿಸಿ ಅಡವಿ ರಾಜ್ಯಗಳು ಅಥವಾ ಅರಣ್ಯ ರಾಜ್ಯಗಳು ಮತ್ತು ಗಡಿ ರಾಜ್ಯಗಳ ಬಗ್ಗೆ ಕೂಡ ಬರೀಬೇಕು ವಿಷ್ಣುವರ್ಧನನ ಸಾಧನೆಗಳನ್ನು ಬರೆಯಿರಿ ವಿಷ್ಣುವರ್ಧನ ಚೋಳರನ್ನು ಸೋಲಿಸಿ ಆತ ಪಡೆದುಕೊಂಡಂತಹ ತಲಕಾಡುಗೊಂಡ ಆಮೇಲೆ ಕಂಚಿಗೊಂಡ ಆರನೇ ವಿಕ್ರಮಾದಿತ್ಯನ ವಿರುದ್ಧ ಮಾಡಿದ ಕಣ್ಣೇಗಾಲ ಕದನ ಕಣ್ಣೇಗಾಲ ಕದನ ಮತ್ತು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ನಿರ್ಮಾಣ ಇವೆಲ್ಲವನ್ನು ಬರೀಬೇಕು ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ ರಾಮಾನುಜಾಚಾರ್ಯರಿಗೂ ವಿಷ್ಣುವರ್ಧನನಿಗೂ ಒಂದು ಸಂಬಂಧ ಇದೆ ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಶ್ರೀರಂಗಂದಿಂದ ಕರ್ನಾಟಕಕ್ಕೆ ಬಂದಾಗ ವಿಷ್ಣುವರ್ಧನ ಅವರಿಗೆ ಆಶ್ರಯವನ್ನು ಕೊಡ್ತಾನೆ ಮತ್ತು ಅವರಿಂದ ಪ್ರಭಾವಿತನಾಗಿ ಬಿಟ್ಟಿದೇವ ವಿಷ್ಣುವರ್ಧನ ಆಗ್ತಾನೆ ರಾಮಾನುಜಾಚಾರ್ಯರ ಜೀವನ ಅವರ ಜನನ ಅವರ ತಂದೆ ತಾಯಿಗಳು ಅವರ ಗುರು ಇವೆಲ್ಲ ವಿಚಾರಗಳು ಅವರ ಕೃತಿಗಳು ಇವೆಲ್ಲವನ್ನು ಬರೀಬೇಕು ಶ್ರೀರಂಗಮಠದ ಮುಖ್ಯಸ್ಥರಾಗಿದ್ದರು ಬೋಧನೆಗಳು ವಿಶಿಷ್ಟಾದ್ವೈತ ಸಿದ್ಧಾಂತ ಮಾಯಾವಾದದ ಖಂಡನೆ ಇವೆಲ್ಲವನ್ನು ಬರೀಬೇಕು ಭಾರತೀಯ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವದ ಕುರಿತು ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ವಿಶೇಷವಾಗಿ ನಾವು ಮೆಕಾಲೆಯ ವರದಿ ಹಾಗೂ ಅದರಂತೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದ ಇಂಗ್ಲಿಷ್ ಶಿಕ್ಷಣ ಜೊತೆಯಲ್ಲಿ ಚಾರ್ಲ್ಸ್ ವುಡ್ ವರದಿಯ ಬಗ್ಗೆ ನಾವು ಬರೀಬೇಕಾಗತ್ತೆ ಮೈಸೂರನ್ನು ಮಾದರಿ ರಾಜ್ಯ ಮಾಡುವಲ್ಲಿ ಮಿರ್ಜಾ ಇಸ್ಮಾಯಿಲ್ರ ಪಾತ್ರವನ್ನು ಬರೆಯಿರಿ ಅಂತ ಇದೆ ಮಿರ್ಜಾ ಇಸ್ಮಾಯಿಲ್ರು ಮಾಡಿದಂತಹ ಅದ್ವಿತೀಯ ಕಾರ್ಯಗಳು ಅವರು ನಿರ್ಮಿಸಿದಂತಹ ಬೃಂದಾವನ ಗಾರ್ಡನ್ ಅವರು ನಿರ್ಮಿಸಿದಂತಹ ವಿಮಾನ ನಿಲ್ದಾಣಗಳು ಆಕಾಶವಾಣಿ ಕೇಂದ್ರಗಳು ನಿಮಾನಿಸಿದಂತಹ ಆಸ್ಪತ್ರೆಗಳು ಇವೆಲ್ಲವನ್ನು ಕ್ರೋಢೀಕರಿಸಿ ಬರೆಯಬೇಕಾಗತ್ತೆ ಬಾಗಡಿಯಲ್ಲಿ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನು ಬರೆಯಬೇಕು ಅದರಲ್ಲಿ ನಗರ ಯೋಜನೆ ಅವರ ಆಡಳಿತ ಅವರ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಆನಂತರದಲ್ಲಿ ಅವರ ಕಲೆ ವಾಸ್ತುಶಿಲ್ಪ ಇವೆಲ್ಲವನ್ನು ಕ್ರೋಢೀಕರಿಸಿ ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕು ಅಶೋಕನ ಜೀವನ ಮತ್ತು ಸಾಧನೆಯನ್ನು ನಾವು ಬರೀಬೇಕಾಗತ್ತೆ ಅಶೋಕನ ಜೀವನದಲ್ಲಿ ಕಳಿಂಗ ಯುದ್ಧ ಭಾಳ ಮಹತ್ವದ ಪಾತ್ರ ವಹಿಸಿದ ಯುದ್ಧ ಆ ನಂತರದಲ್ಲಿ ಆತನ ಶಿಲಾಶಾಸನಗಳು ಆ ನಂತರ ಅವನ ಧರ್ಮ ಹಾಗೂ ಅವನು ಬೌದ್ಧ ಧರ್ಮಕ್ಕೆ ಕೈ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕೈಗೊಂಡಂತಹ ಕಾರ್ಯಕ್ರಮಗಳು ಇವೆಲ್ಲವನ್ನು ಬರೀಬೇಕು ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪಗಳನ್ನು ವಿವರಿಸಿ ಧರ್ಮ ಧರ್ಮದಲ್ಲಿ ಏನು ಶೈವ ಧರ್ಮ ಆ ನಂತರ ವೈಷ್ಣವ ಧರ್ಮ ಜೈನ ಧರ್ಮ ಇಸ್ಲಾಂ ಧರ್ಮಗಳ ನಡುವೆ ಇದ್ದ ಸಮನ್ವಯತೆ ವಚನ ಸಾಹಿತ್ಯ ಆಮೇಲೆ ದೇವಾಲಯಗಳು ಧಾರ್ಮಿಕ ಕೇಂದ್ರಗಳು ದೀಪಾವಳಿ ಹೋಳಿ ಮೊದಲಾದ ಆಚರಣೆಗಳು ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಮತ್ತು ತೆಲುಗು ಸಾಹಿತ್ಯವನ್ನು ಬರೀಬೇಕು ಕಲೆ ವಾಸ್ತುಶಿಲ್ಪದಲ್ಲಿ ಲಕ್ಷಣಗಳು ಹಂಪಿಯಲ್ಲಿರುವ ಅವರ ಪ್ರಮುಖ ದೇವಾಲಯಗಳು ಆಮೇಲೆ ಅವರ ಮೂರ್ತಿಶಿಲ್ಪ ಕಡಲೆಕಾಳು ಗಣಪತಿ ಸಾಸಿವೆ ಕಾಳು ಗಣಪತಿ ಇವೆಲ್ಲ ವಿಚಾರಗಳನ್ನು ಬರೀಬೇಕು ಆ ನಂತರದಲ್ಲಿ ಕರ್ನಾಟಕ ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ ಮೂರು ಕರ್ನಾಟಕ ಯುದ್ಧಗಳು ಆಸ್ಟ್ರಿಯಾದ ಉತ್ತರಾಧಿಕಾರತ್ವ ಸಮಸ್ಯೆಯಿಂದ ಆರಂಭಗೊಂಡ ಮೊದಲ ಕರ್ನಾಟಕ ಯುದ್ಧ ಮತ್ತು ಎಕ್ಸ್ಲಾ ಚಾಪೆಲ್ನೊಂದಿಗೆ ಮುಕ್ತಾಯಗೊಂಡಂತಹ ಮೊದಲನೇ ಕರ್ನಾಟಕ ಯುದ್ಧ ಸ್ಥಳೀಯ ರಾಜರ ಆಂತರಿಕ ವ್ಯವಹಾರದಲ್ಲಿ ತಲೆ ಹಾಕಿದಿಂದ ಆರಂಭವಾದ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದೊಂದಿಗೆ ಮುಕ್ತಾಯ ಮೂರನೇ ಕರ್ನಾಟಕ ಯುದ್ಧ ಸಪ್ತವಾರ್ಷಿಕ ಯುದ್ಧ ಹಾಗೂ ಅಂತಿಮವಾಗಿ ಈ ಯುದ್ಧಗಳಲ್ಲಿ ಸೋತಂತಹ ಫ್ರೆಂಚರು ಭಾರತನ ನಿರ್ಗಮಿಸಿದರು ಕೇವಲ ವ್ಯಾಪಾರಕ್ಕೆ ಸೀಮಿತರಾದರು ಅನ್ನೋದು ಬಹಳ ಮಹತ್ವವಾದಂಥ ಅಂಶ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ರಾಣಿ ವಿಕ್ಟೋರಿಯಾಳ ಘೋಷಣೆ ಬೆಂಗಳೂರು ನಿರ್ಮಾಣ ಭಾರತಕ್ಕೆ ಪಾಹಿಯಾನನ ಭೇಟಿ ಮೊದಲ ತರೈನ್ ಯುದ್ಧ ಬುದ್ಧನ ಜನನ ಇವುಗಳನ್ನ ಗಮನಿಸಿದಾಗ ಮೊದಲ ಘಟನೆ ಯಾವುದಾಗತ್ತೆ ಅಂತ ಕೇಳಿದರೆ ಬುದ್ಧನ ಜನನ ಮೊದಲ ಘಟನೆಯಾಗತ್ತೆ ಆ ನಂತರದಲ್ಲಿ ಬುದ್ಧನ ಜನನದ ನಂತರದ ಘಟನೆ ಯಾವುದು ಅಂತ ನೋ ನೋಡಿದಾಗ ಭಾರತಕ್ಕೆ ಪಾಹಿಯಾನನ ಭೇಟಿ ಇದು ಎರಡನೆಯ ಘಟನೆ ಆಗುತ್ತೆ ಗುಪ್ತರ ಕಾಲದಲ್ಲಿ ಪಾಹಿಯಾನ್ ಭಾರತಕ್ಕೆ ಭೇಟಿಯನ್ನು ಕೊಡ್ತಾನೆ ಆ ನಂತರದಲ್ಲಿ ಮೂರಿನ ಮೂರನೆಯ ಘಟನೆ ಯಾವುದಾಗತ್ತೆ ಅಂತ ಕೇಳಿದರೆ ಮೊದಲನೇ ತರೈನ್ ಯುದ್ಧ ಇದು ಮೂರನೆಯ ಒಂದು ಘಟನೆ ಆಗುತ್ತೆ ಆಮೇಲೆ ಬೆಂಗಳೂರಿನ ನಿರ್ಮಾಣ ಒಂದನೇ ಕೆಂಪೇಗೌಡರಿಂದ ಬೆಂಗಳೂರು ನಗರ ನಿರ್ಮಾಣ ಆಗುತ್ತೆ ಅದು ನಾಲ್ಕನೇ ಘಟನೆ ಆಗುತ್ತೆ ಹಾಗೂ ರಾಣಿ ವಿಕ್ಟೋರಿಯಾಳ ಘೋಷಣೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ರಾಣಿ ವಿಕ್ಟೋರಿಯಾ ಇನ್ ಘೋಷಣೆ ಮಾಡ್ತಾಳೆ ಇದು ಐದನೇ ಘಟನೆ ಆಗುತ್ತೆ ಅಲ್ಲಿಗೆ ಬುದ್ಧನ ಜನನ ಆಮೇಲೆ ಪಾಹಿಯಾನನ ಭೇಟಿ ಭಾರತಕ್ಕೆ ಮೊದಲನೆಯ ತರೈನ್ ಯುದ್ಧ ಬೆಂಗಳೂರಿನ ನಿರ್ಮಾಣ ಮತ್ತು ರಾಣಿ ವಿಕ್ಟೋರಿಯಾಳ ಘೋಷಣೆ ಇನ್ನು ನಕ್ಷೆಯ ಕಾರ್ಯ ತಕ್ಷಶಿಲಾ ಪಾಟಲಿಪುತ್ರ ಕಂಚಿ ದೆಹಲಿ ಬಿಜಾಪುರ ಮೀರತ್ ಕಲ್ಕತ್ತಾ ಮತ್ತು ಪಾಣಿಪತ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದ ಬಿಜಾಪುರವನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ ಇನ್ನು ತಕ್ಷಶಿಲೆ ಪಾಟಲಿಪುತ್ರ ಕಂಚಿ ಇವೆಲ್ಲವುಗಳನ್ನು ಸಾಮಾನ್ಯವಾಗಿ ಪದೇ ಪದೇ ಕೇಳಿದ್ರು ಕೇಳಿರೋದನ್ನು ನಾವು ಗಮನಿಸ್ಬೋದು ಇವುಗಳನ್ನು ಕರೆಕ್ಟಾಗಿ ಬಿಡಿಸೋದನ್ನು ಗುರು ಗುರುತಿಸೋದನ್ನು ಕಲ್ತ್ಕೊಂಡಿರಬೇಕು ಮತ್ತು ಅವುಗಳ ಬಗ್ಗೆ ಎರಡು ವಾಕ್ಯಗಳನ್ನು ಬರೋದಕ್ಕೆ ಕೂಡ ಕಲ್ತಿಟ್ಕೋಬೇಕು ಇನ್ನು ದೃಷ್ಟಿ ವಿಕ್ರಚೇತನ ವಿದ್ಯಾರ್ಥಿಗಳಿಗೆ ದೆಹಲಿ ಸುಲ್ತಾನರ ಕೊಡುಗೆಗಳು ದೆಹಲಿ ಸುಲ್ತಾನರು ವಿಶೇಷವಾಗಿ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಆಡಳಿತಕ್ಕೆ ಕೊಟ್ಟಂತಹ ಕೊಡುಗೆ ಮತ್ತು ಕಲೆ ವಾಸ್ತುಶಿಲ್ಪಗಳಿಗೆ ಕೊಟ್ಟಂತ ಕೊಡುಗೆಯನ್ನು ಬರೆಯಬೇಕು ಇನ್ನು ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಅಂತ ಇದೆ ಗಾಂಧೀಜಿಯವರು ಮಾಡಿದಂತಹ ಹೋರಾಟಗಳು ಸಬರಮತಿ ಆಶ್ರಮ ಚಂಪಾರಣ್ಯ ಸತ್ಯಾಗ್ರಹ ಅಹಮದಾಬಾದಿನ ಗಿರಣಿ ಕಾರ್ಮಿಕರ ಸತ್ಯಾಗ್ರಹ ರೈತ ಖೇಡಾ ರೈತ ಸತ್ಯಾಗ್ರಹ ಆಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧ ಮಾಡಿದ್ದು ಖಿಲಾಫ ಚಳವಳಿಗೆ ಬೆಂಬಲ ಕೊಟ್ಟಿದ್ದು ಅಸಹಕಾರ ಚಳವಳಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆ ನಂತರದಲ್ಲಿ ದಂಡಿ ಸತ್ಯಾಗ್ರಹ ಆನಂತರ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು ವೈಯಕ್ತಿಕ ಸತ್ಯಾಗ್ರಹ ಕ್ರಿಪ್ಸಾಯೋಗದ ಸಲಹೆಯನ್ನು ವಿರೋಧಿಸಿದ್ದು ಕ್ವಿಟ್ ಇಂಡಿಯಾ ಚಳವಳಿ ಮಾಡಿದ್ದು ಭಾರತದ ವಿಭಜನೆಗೆ ವಿರೋಧ ವ್ಯಕ್ತಪಡಿಸಿದ್ದು ಹೀಗೆ ಇವೆಲ್ಲವನ್ನು ನಾವು ಗಾಂಧೀಜಿಯವರ ಪಾತ್ರದಲ್ಲಿ ಬರೀಬೇಕು ಹೀಗೆ ನಾವು ಎರಡನೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದ್ದೀವಿ ಅತ್ಯುತ್ತಮವಾದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿಕೊಟ್ಟಂತಹ ತಯಾರಕರಿಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ ಇದನ್ನು ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ಎಲ್ಲರಿಗೂ ಧನ್ಯವಾದಗಳು